ಉತ್ತರ ಕರ್ನಾಟಕ ಭಾಗದ ಚರ್ಚೆಗೆ ಅವಕಾಶ ನೀಡಿಲ್ಲ. ಕಬ್ಬು ಬೆಳೆಗಾರರು ಭತ್ತ ಬೆಳೆಗಾರರ ಬಗ್ಗೆ ಚರ್ಚೆ ಇಲ್ಲ. ಬಿಜೆಪಿ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯನವರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಸ್ಪೀಕರ್ 2 ದಿನ ಚರ್ಚೆ ಮಾಡಣ ಅಂದ್ರು ಬರಲಿಲ್ಲ. ಅವು ಅಖಂಡ ಕರ್ನಾಟಕದ ಚರ್ಚೆ ಮಾತಾಡಿದ್ದೇವೆ. ಇನ್ನೊಂದು ವಾರ ಸದನ ಮಾಡೋದಕ್ಕೆ ಹೇಳಿದ್ರು ಕೂಡ ಅವರು ಕೇಳಿಲ್ಲ. ಅದು ಒಂದು ದಿನ ಮೊದಲೇ ಮೊಟಕುಗೊಳಿಸುವಂತ ನಿರ್ಧಾರಕ್ಕೆ ಕೂಡ ಬಂದಿದ್ದಾರೆ. ಸೋ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕಿಡಿಕಾರಿದ್ರು, ಆಕ್ರೋಶ ವ್ಯಕ್ತಪಡಿಸಿದ್ರು. ಬಿಜೆಪಿ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯನವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕಕ್ಕೆ ಒಂದು ಕಡೆ ನೋಡಿ, ಕರ್ನಾಟಕಕ್ಕೆ ಅಮಿತ್ ಶಾ ಬರ್ತಾನೆ ಹೋಗ್ತಾರೆ, ಅವರು ಬಂದ್ರು ಅಂದ್ರೆ ಸದನ ಮಾಡೋಕೆ ಏನು ಸಮಸ್ಯೆ ಅಂತ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ನಾವು ಅಖಂಡ ಕರ್ನಾಟಕದ ಚರ್ಚೆ ಆಗಬೇಕು ಅನ್ನೋದನ್ನ ಮಾತನಾಡಿದ್ವಿ. ಆದ್ರೆ ಈ ಅಖಂಡ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಯಾರಿಗೂ ಕೂಡ ಸಮಯ ಇಲ್ಲ. ಇನ್ನು ಒಂದು ವಾರ ಚರ್ಚೆಗೆ ಅವಕಾಶ ಕೊಡಿ ಅಂತ ಹೇಳಿದ್ರೆ ಅವಕಾಶ ನೀಡತಾ ಇಲ್ಲ. ಉತ್ತರ ಕರ್ನಾಟಕ ಭಾಗದ ಚರ್ಚೆಗೂ ಅವಕಾಶ ನೀಡಿಲ್ಲ. ಒಂದು ವಾರ ಕಬ್ಬು ಬೆಳೆಗಾರರು, ಭತ್ತ ಬೆಳೆಗಾರರು, ಹೀಗೆ ಅನೇಕ ಸಮಸ್ಯೆಗಳಿದೆ. ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೂ ಕೂಡ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ. ಕರ್ನಾಟಕಕ್ಕೆ ಅಮಿತ್ ಶಾ ಬರ್ತಾನೆ ಹೋಗ್ತಾರೆ. ಸೊ ಅಂದ್ರೆ ಈ ಅಮಿತ್ ಶಾ ಬರ್ತಿದ್ದಾರೆ ಅನ್ನೋ ಕಾರಣಕ್ಕೂ ಕೂಡ ಅಧಿವೇಶನವನ್ನ ಮೊಟಕುಗೊಳಿಸ್ತಾ ಇದ್ದಾರೆ ಅನ್ನೋ ಏನು ಮಾತಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಅವರು ಬಂದ್ರು ಅಂದ್ರೆ ಸದನ ಮಾಡೋದಕ್ಕೆ ಏನು ಸಮಸ್ಯೆ ಇವರಿಗೆ? ಬರ್ತಾರೆ ಹೋಗ್ತಾರೆ. ಸೊ ಇದು ಸದನ ಮಾಡೋದಕ್ಕೆ ಇವ್ರ ಪಾಡಿ ಇವ್ರು ಮಾಡ್ಬೋದಲ್ಲ, ನಾನು ಸಮಾವೇಶಕ್ಕೆ ಹೋಗ್ತಾನೋ ಬಿಡ್ತಾನೋ ಗೊತ್ತಿಲ್ಲ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಅಮಿತ್ ಶಾ ಬರ್ತಾನೆ ಅಂತ ಸದನ ನಿಲ್ಲಿಸಿಬಿಟ್ರೆ ಹೆಂಗೆ ಅಂತ ಹೇಳಿ ಸಿದ್ದರಾಮಯ್ಯನವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸದನದ ವಿಚಾರ. ಯಾಕಂತಂದ್ರೆ ಕೋಟಿ ಕೋಟಿ ಖರ್ಚು ಮಾಡಿ ಜನರ ದುಡ್ಡಿನಲ್ಲಿ ಸದನ ಮಾಡ್ತಾರೆ, ಎಲ್ಲಾ ದುಡ್ಡು ವೇಸ್ಟ್ ಅನ್ನಂಗೆ. ಇವರು ಹೋಗಿದ್ದ ಖರ್ಚು ಮತ್ತೊಂದು ಮಗದೊಂದು ಈ ಎಲ್ಲ ಅಧಿಕಾರಿಗಳ ವರ್ಗದವರ ಸಚಿವರಾದಿಯಾಗಿ ಶಾಸಕರಾದಿಯಾಗಿ ಎಲ್ಲರೂ ಕೂಡ ಇವರಿಗೆ ವ್ಯವಸ್ಥೆ ಮಾಡ್ಕೊಡೋದು ಎಲ್ಲಾ ದುಡ್ಡು ಕೂಡ ಈ ಸರ್ಕಾರದೇ. ಒನ್ಸ್ ಅಗೇನ್, ಇಷ್ಟೆಲ್ಲಾ ಖರ್ಚು ಮಾಡಿದ್ರು ಜನರ ಸಮಸ್ಯೆಗಳನ್ನೇ ಚರ್ಚೆ ಮಾಡಲಿಲ್ಲ ಅಂತಂದ್ರೆ ಇನ್ನು ಯಾವ ಸೀಮೆ ಸದನ ಮಾಡ್ತಾರೆ? ಅಧಿವೇಶನವನ್ನ ಮಾಡ್ತಾರೆ, ಬೆಳಗಾವಿಗೆ ಒಂಥರ ಟ್ರಿಪ್ ಹೋದಂಗೆ ಹೋಗ್ತಾರೆ ಬರ್ತಾರೆ ಎಲ್ಲ ನಾಯಕರು ಕೂಡ. ಸೊ ಇದು ಈ ವರ್ಷ ಕೂಡ ಹಂಗೆ ಆಯ್ತು, ಆಸ್ ಎಕ್ಸ್ಪೆಕ್ಟೆಡ್. ಸೊ ಸಿದ್ದರಾಮಯ್ಯನವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾರೆ. ಇನ್ನೊಂದು ವಾರ ಕಾಲಾವಕಾಶ ಕೊಡಿ, ಸದನ ಮುಂದೂಡಿ ಮುಂದುವರಿಸಿ ಅಂತ ಹೇಳಿದ್ವಿ. ಆದ್ರೆ ಮುಂದುವರಿಸಲಿಲ್ಲ, ಮುಂದುವರಿಸ್ತಾ ಇಲ್ಲ. ಒಂದ್ ಕಡೆ ಅಮಿತ್ ಶಾ ಬಂದು ಅಲ್ಲಿ ರ್ಯಾಲಿ ಮಾಡೋದಕ್ಕೆ ಅಂತ ಬರ್ತಾ ಇದ್ದಾರೆ, ಅವ್ರು ಬರ್ತಿದ್ದಾರೆ ಅಂತ ಇವ್ರು ಸದನ ನಿಲ್ಲಿಸ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಅವ್ರ ಪಾಡಿಗೆ ಅವ್ರು ಬರ್ತಾರೆ ಹೋಗ್ತಾರೆ, ಇದಕ್ಕೂ ಸದನಕ್ಕೂ ಏನ್ ಸಂಬಂಧ? ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ, ರಾಜ್ಯದ ಜನರ ಸಮಸ್ಯೆಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಇವರು. ನಾವು ಅಖಂಡ ಕರ್ನಾಟಕದ ಬಗ್ಗೆ ಚರ್ಚೆ ಮಾತನಾಡಿದ್ದೀವಿ, ಆದರೆ ಉತ್ತರ ಕರ್ನಾಟಕದ ಭಾಗದ ಜನರ ವಿಶೇಷವಾಗಿ ಮಾತನಾಡುವಂತಹ ನಿಟ್ಟಿನಲ್ಲಿ ಸಮಯ ಸಿಕ್ಕಿಲ್ಲ ಅಂತ ಕೂಡ ಸಿದ್ದರಾಮಯ್ಯನವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.